ಆಧುನಿಕ ಅಥವಾ ನವೋದಯ ಕಾಲದ ಕವಿಗಳು ಹೆಚ್ಚಾಗಿ ಪ್ರಕೃತಿಯಲ್ಲಿ ಕಾಣುವ ವಿಸ್ಮಯಗಳನ್ನು ಅಥವಾ ಅದರಲ್ಲಿ ಇರತಕ್ಕ ಪ್ರಕೃತಿಯಲ್ಲಿನ ವರ್ಣನೆಯನ್ನು ಹೆಚ್ಚಾಗಿ ವಸ್ತುವನ್ನಾಗಿರಿಸಿ ಕೃತಿಗಳನ್ನು ಮತ್ತು ಕಾವ್ಯಗಳನ್ನು ರಚಿಸಿದ್ದಾರೆ. ಅಂತಹ ಒಂದು ಭಾವಗೀತೆಯನ್ನು ನಿಮಗೆ ಎರಡನೇ ಪದ್ಯವಾಗಿ ಇಟ್ಟಿದ್ದಾರೆ. ಪದ್ಯ ಎರಡು. ಹಕ್ಕಿ ಹಾರುತ್ತಿದೆ, ನೋಡಿದಿರಾ? ಈ ಒಂದು ಹಕ್ಕಿ ಹಾರುತ್ತಿದೆ ನೋಡಿದಿರಾ ಅಂತಕ್ಕಂತ ಒಂದು ಪದ್ಯ ಭಾವಗೀತೆ. ಭಾವಗೀತೆ ಎಂದರೇನು ಅನ್ನೋದಾದ್ರೆ, ವ್ಯಕ್ತಿಯ ವೈಯಕ್ತಿಕ ಭಾವನೆಗಳನ್ನ ತನ್ನ ಮನಸ್ಸಿನಲ್ಲಿರ್ತಕ್ಕಂಥ ನಗು, ದುಃಖ, ಸಂತೋಷ, ಯಾವುದೇ ಒಂದು ಭಾವನೆಯನ್ನ ಅಭಿವ್ಯಕ್ತಿಸುವ ಒಂದು ಕಿರು ಕವನವನ್ನ ಭಾವಗೀತೆ ಅಂತೇಳಿ ಕರೀತಾರೆ. ಈ ಒಂದು ಪದ್ಯ ಎರಡು, ಹಕ್ಕಿ ಹಾರುತ್ತಿದೆ ನೋಡಿದ್ರ ಭಾವಗೀತೆಯನ್ನ ರಚನೆ ಮಾಡಿರ್ತಕ್ಕಂಥವ್ರು ದರಾ ಬೇಂದ್ರೆ. ಯಾರು ಈ ಪದ್ಯವನ್ನ ರಚನೆ ಮಾಡಿರ್ತಕ್ಕಂಥವ್ರು? ದರಾ ಬೇಂದ್ರೆ. ಈ ದರಾ ಬೇಂದ್ರೆಯವರ ಪೂರ್ಣ ವಿವರವನ್ನ, ಕವಿಕಾವ್ಯ ಪರಿಚಯವನ್ನ ತಿಳ್ಕೊಳ್ಳೋಣ. ನಾವು ಕವಿ ಪರಿಚಯವನ್ನ ತಿಳಿಯೋಣ. ಇವರ ಪೂರ್ಣ ಹೆಸರು ದತ್ತಾತ್ರೇಯ, ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ಇವರ ಕಾವ್ಯನಾಮ ಅಂಬಿಕಾತನಯ ದತ್ತ. ಏನಿವರ ಕಾವ್ಯನಾಮ? ಅಂಬಿಕಾತನಯ ದತ್ತ. ಅಂಬಿಕಾತನಯ ದತ್ತ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾಗಿರುವ ಇವರು ಕನ್ನಡ ಸಾಹಿತ್ಯ ಲೋಕದಲ್ಲಿ ಹಲವಾರು ಕೃತಿಗಳನ್ನ ಮತ್ತು ಕಾವ್ಯಗಳನ್ನ ರಚನೆ ಮಾಡಿದ್ದಾರೆ. ಅವರು ಬರೆದಿರ್ತಕ್ಕಂತ ಕೃತಿಗಳನ್ನು ನೋಡುವ ಮೊದಲು ಅವರ ಜನನವನ್ನು ತಿಳಿಯೋಣ. ಇವರು 31/1896 ಧಾರವಾಡದಲ್ಲಿ ಜನಿಸಿದರು. ಎಲ್ಲಿ ಜನಿಸಿದರು ಇವರು? ಧಾರವಾಡದಲ್ಲಿ ಜನಿಸಿದರು. ತಂದೆ ರಾಮಚಂದ್ರ ಬೇಂದ್ರೆ ಮತ್ತು ತಾಯಿ ಅಂಬವ್ವ. ಇವರು ಹಲವಾರು ಕೃತಿಗಳನ್ನು ರಚಿಸಿದ್ದಾರೆ. ಇವರ ಕೃತಿಗಳು ಸಖಿ ಗೀತ, ನಾದಲೀಲೆ, ಮೇಘದೂತ, ಗರಿ ಗಂಗಾವತರಣ, ನಾದ ಇನ್ನೂ ಮುಂತಾದ ಕೃತಿಗಳನ್ನ ಇವರು ರಚಿಸಿ ಕನ್ನಡ ಸಾಹಿತ್ಯಕ್ಕೆ ಹಲವಾರು ಸೇವೆಯನ್ನ ಸಲ್ಲಿಸಿದ್ದಾರೆ. ಹಾಗೆ ಇವರು ಪಡೆದಿರ್ತಕ್ಕಂಥ ಪ್ರಶಸ್ತಿಗಳನ್ನ ನೋಡಿದ್ರೆ, ಇವರು ಅರಳು ಮರಳು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತು ಇವರ ನಾಲ್ಕು ತಂತಿ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ. ಜ್ಞಾನಪೀಠ ಪ್ರಶಸ್ತಿ ಮತ್ತು ಇವರಿಗೆ ಭಾರತ ಸರ್ಕಾರ ಪದ್ಮಶ್ರೀ ಪ್ರಶಸ್ತಿಯನ್ನು ಸಹ ನೀಡಿ ಗೌರವಿಸಿದೆ. ಈಗ ಕವಿಕಾವ್ಯ ಪರಿಚಯವನ್ನ ತಿಳಿದುಕೊಂಡಿದ್ರಲ್ವಾ? ಇವರ ಪೂರ್ಣ ಹೆಸರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ಇವರು ಕಾವ್ಯನಾಮ ಅಂಬಿಕಾತನಯ ದತ್ತ. ಇವರು 31/1896 ಧಾರವಾಡದಲ್ಲಿ ಜನಿಸಿದರು. ಮತ್ತೆ ಇವರ ಕೃತಿಗಳು ಮತ್ತೆ ಇವರು ಪಡೆದ ಪ್ರಶಸ್ತಿಗಳನ್ನ ತಿಳಿದಿದ್ದೀರಾ? ಪ್ರಸ್ತುತ ಈ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಎಂಬ ಪದ್ಯವನ್ನು ಇವರ ಗರಿ ಎಂಬ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ. ಪದ್ಯವನ್ನು ಗಮನಿಸಿ. ಪದ್ಯ ಎರಡು, ಹಕ್ಕಿ ಹಾರುತ್ತಿದೆ ನೋಡಿದಿರಾ. ಇರುಳಿರುಳಳಿದು ದಿನ ದಿನ ಬೆಳಗ್ಗೆ, ಸುತ್ತಮುತ್ತಲು ಮೇಲಕ್ಕೆ ಕೆಳಗೆ, ಗಾವುದ 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 ಮುಂದೆ, ಎವೆ ತೆರೆದಿಕ್ಕುವ ಹೊತ್ತಿನ ಒಳಗೆ, ಹಕ್ಕಿ ಹಾರುತ್ತಿದೆ ನೋಡಿದಿರಾ. ಇಲ್ಲಿ ಕವಿ ನಾವು ಒಂದು ಕಾಲಕ್ಕೆ ಅಥವಾ ಕಾಲದ ಚಲನೆಯನ್ನ ನಿಂತ ನೀರಿನ ಹಾಗೆ ಜಡ ವಸ್ತುವಲ್ಲ, ಕಾಲ ಚಲಿಸುತ್ತಿರುವ ವಸ್ತು ಅಂತಕ್ಕಂಥ ಒಂದು ಹೋಲಿಕೆಯನ್ನ ಹಾರುವ ಹಕ್ಕಿಗೆ ಹೋಲಿಸಿ ಈ ಒಂದು ಪದ್ಯದಲ್ಲಿ ಕವಿ ಹೇಳಿದ್ದಾರೆ.
ಒಂದು ಕಾಲದ ಹಕ್ಕಿ ಯಾವ ರೀತಿ ಓಡ್ತಾ ಇದೆ ಅಂತಂದ್ರೆ ಇರುಳಿರುಳಳಿದು ಅಂದ್ರೆ ಇರುಳು ಅಂದ್ರೆ ರಾತ್ರಿ ಏನು ಇರುಳು ಅಂದ್ರೆ ರಾತ್ರಿ ಎಷ್ಟೋ ರಾತ್ರಿಗಳನ್ನ ಹಗಲುಗಳನ್ನ ಕಳೆದು ಸುತ್ತಮುತ್ತ ಮೇಲಕ್ಕೆ ಕೆಳಗೆ ಗಾವುದ ಗಾವುದ ದೂರ ಎಷ್ಟು ದೂರ ಒಂದು ಗಾವುದ ಅಂದ್ರೆ 12 ಮೈಲಿ ಏನು ಒಂದು ಗಾವುದ ಅಂದ್ರೆ 12 ಮೈಲಿ ಅಷ್ಟು ದೂರ ಈ ಒಂದು ಕಾಲವೆಂಬ ಹಕ್ಕಿ ಹಾರ್ತಾ ಇದೆ ಅಂದ್ರೆ ಕಾಲ ಅನ್ನೋದು ಉರುಳ್ತಾ ಇದೆ ಅಂತ ಹೇಳಿ ಕವಿ ಈ ಪದ್ಯದಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ ಎವೆ ತೆರೆ ದಿಕ್ಕುವ ಹೊತ್ತಿನ ಹೊಳಗೆ ಎವೆ ಅಂದ್ರೆ ಕಣ್ಣರೆಪ್ಪೆ ಏನ್ ಎವೆ ಅಂದ್ರೆ ಕಣ್ಣರೆಪ್ಪೆ ಈ ಒಂದು ನಮ್ಮ ಕಣ್ಣಿನ ರೆಪ್ಪೆ ಕಣ್ಣು ಮುಚ್ಚಿ ತೆಗೆಯುವಷ್ಟು ಸಮಯದಲ್ಲಿ ಹೊತ್ತು ಅಂದ್ರೆ ಸಮಯದಲ್ಲಿ ಈ ಒಂದು ಹಕ್ಕಿ ಎಷ್ಟೋ ದೂರ ಪ್ರಯಾಣವನ್ನ ತಂದ್ರೆ ಈ ಕಾಲ ಅನ್ನೋ ಈ ಒಂದು ಚಕ್ರ ಉರುಳ್ತಾ ಇದೆ ಅಂತಕ್ಕಂತ ಒಂದು ಅಭಿಪ್ರಾಯವನ್ನ ಕವಿ ಒಂದನೇ ಪದ್ಯದಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ ಇರುಳು ಪ್ಲಸ್ ಇರುಳು ಇರುಳಿರುಳು ಇದು ಲೋಪಸಂಧಿ ಕರಿನೆರೆ ಬಣ್ಣದ ಪುಚ್ಚಗಳುಂಟು ಬಿಳಿವಳೆ ಬಣ್ಣದ ಗರಿಗರಿಯುಂಟು ಈ ಒಂದು ಕಾಲವೆಂಬ ಈ ಕಾಲದ ಚಲನೆಯನ್ನ ವ್ಯಕ್ತಪಡಿಸ್ತಾ ಇರ್ತಕ್ಕಂತ ಈ ಹಕ್ಕಿಗೆ ಯಾವ ಯಾವ ಬಣ್ಣಗಳಿದಾವಪ್ಪ ಅಂದ್ರೆ ಕರಿನೆರೆ ಕರಿ ಅಂದ್ರೆ ಕಪ್ಪು ಕರಿ ಅಂದ್ರೆ ಕಪ್ಪು ಮತ್ತೆ ನೆರೆ ಅಂದ್ರೆ ಬಿಳುಪು ಕಪ್ಪು ಮತ್ತು ಬಿಳುಪು ಬಣ್ಣದ ಗರಿಗಳಿವೆ ಮತ್ತೆ ಬಿಳಿವೊಳೆ ಬಣ್ಣದ ಗರಿಗರಿಯುಂಟು ಮತ್ತೆ ಹೊಳಿತಾ ಇರ್ತಕ್ಕಂತ ಒಂದು ಬಣ್ಣ ಬಣ್ಣದ ಗರಿಗಳನ್ನ ಸಹ ಈ ಕಾಲವೆಂಬ ಹಕ್ಕಿ ಹೊಂದಿದೆ ಕೆನ್ನನ ಹೊನ್ನನ ಬಣ್ಣ ಬಣ್ಣಗಳ ರೆಕ್ಕೆಗಳೆರಡು ಪಕ್ಕದಲ್ಲುಂಟು ಹಕ್ಕಿ ಹಾರುತ್ತಿದೆ ನೋಡಿದಿರಾ ಈ ಕೆನ್ನನ ಅಂದ್ರೆ ಕೆಂಪು ಏನ್ ಕೆನ್ನನ ಅಂದ್ರೆ ಕೆಂಪು ಮತ್ತೆ ಹೊನ್ನ ಅಂದ್ರೆ ಹಳದಿ ಬಂಗಾರದ ಬಣ್ಣ ಈ ಒಂದು ಕಾಲವೆಂಬ ಚಲನೆಯನ್ನ ಸೂಚಿಸ್ತಾ ಇರ್ತಕ್ಕಂತ ಈ ಹಕ್ಕಿ ಕೆನ್ನನ ಅಂದ್ರೆ ಕೆಂಪು ಮತ್ತೆ ಹೊನ್ನನ ಅಂದ್ರೆ ಹಳದಿ ಬಣ್ಣದ ರೆಕ್ಕೆಗಳನ್ನ ಹೊಂದಿದೆ ಈ ಕೆಂಪು ಸೂರ್ಯಾಸ್ತದ ಪ್ರತೀಕ ಕೆಂಪು ಯಾವುದರ ಪ್ರತೀಕ ಸೂರ್ಯಾಸ್ತದ ಪ್ರತೀಕ ಹಳದಿ ಸೂರ್ಯೋದಯದ ಪ್ರತೀಕ ಈ ಕಾಲವೆಂಬ ಹಕ್ಕಿ ಸೂರ್ಯಾಸ್ತ ಮತ್ತು ಸೂರ್ಯೋದಯಗಳನ್ನ ರೆಕ್ಕೆಗಳನ್ನಾಗಿ ಮಾಡಿಕೊಂಡು ಉರುಳ್ತಾ ಇದೆ ಅಂತಕ್ಕಂತ ಒಂದು ಅಂಶವನ್ನ ಕವಿ ಎರಡನೇ ಪದ್ಯದಲ್ಲಿ ಹೇಳಿದ್ದಾರೆ ನೀಲ ಮೇಘ ಮಂಡಲ ಸಮಬಣ್ಣ ಮುಗಿಲಿಗೆ ರೆಕ್ಕೆಗಳೊಡೆದವೋ ಅಣ್ಣ ಚಿಕ್ಕೆಯ ಮಾಲೆಯ ಸೆಕ್ಕಿಸಿಕೊಂಡು ಸೂರ್ಯ ಚಂದ್ರರನು ಮಾಡಿದೆ ಕಣ್ಣ ಹಕ್ಕಿ ಹಾರುತ್ತಿದೆ ನೋಡಿದಿರಾ ನೀಲ ಮೇಘ ಮಂಡಲ ಸಮಬಣ್ಣ ಅಂದ್ರೆ ಆಕಾಶವೆಲ್ಲ ಎಲ್ಲರಿಗೂ ಸಮಬಣ್ಣವಾಗಿರ್ತಕ್ಕಂಥ ಆಕಾಶ ಎಲ್ಲರಿಗೂ ಸಮಾನ ಅಂತಹ ಆಕಾಶಕ್ಕೆ ಹಾರಾಟವನ್ನ ಸಾಕ್ತಾ ಇದೆ ಈ ಒಂದು ಹಕ್ಕಿ ಚಲನೆಯನ್ನ ಮಾಡ್ತಾ ಇದೆ ಏನನ್ನ ಮಾಡ್ತಾ ಇದೆ ಆಕಾಶಕ್ಕೆ ತನ್ನ ರೆಕ್ಕೆಯನ್ನು ಮುಟ್ಟಿಸಿ ಅಲ್ಲಿರ್ತಕ್ಕಂತ ಚಿಕ್ಕೆ ಚಿಕ್ಕೆ ಅಂದ್ರೆ ನಕ್ಷತ್ರ ಚಿಕ್ಕೆ ಅಂದ್ರೆ ನಕ್ಷತ್ರಗಳನ್ನ ತನ್ನ ಮೈಗೆ ಸೆಕ್ಕಿಸಿಕೊಂಡು ಮತ್ತೆ ಸೂರ್ಯ ಚಂದ್ರರನ್ನು ಆಕಾಶದಲ್ಲಿರ್ತಕ್ಕಂಥ ಸೂರ್ಯ ಚಂದ್ರರನ್ನ ತನ್ನ ಕಣ್ಣುಗಳನ್ನಾಗಿ ಮಾಡಿಕೊಂಡು ಈ ಕಾಲವೆಂಬ ಚಕ್ರ ಉರುಳ್ತಾ ಇದೆ ಚಲಿಸ್ತಾ ಇದೆ ನೋಡಿದಿರಾ ಅಂತೇಳಿ ಕವಿ ನಮ್ಮನ್ನೇ ಪ್ರಶ್ನೆಯನ್ನು ಹಾಕಿದ್ದಾರೆ ರಾಜ್ಯದ ಸಾಮ್ರಾಜ್ಯದ ತೆನೆ ಹೊಕ್ಕಿ ಮಂಡಲ ಗಿಂಡಲಗಳ ಗಡ ಮುಕ್ಕಿ ತೇಲಿಸಿ ಮುಳುಗಿಸಿ ಖಂಡ ಖಂಡಗಳ ಸಾರ್ವಭೌಮರ ನೆತ್ತಿಯ ಕುಕ್ಕಿ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಮತ್ತೆ ಈ ಹಕ್ಕಿ ಕಾಲವೆಂಬ ಹಕ್ಕಿ ಚಲನೆಯನ್ನ ಯಾವುದರ ಕಡೆಗೆ ತೋರ್ತಾ ಇದೆ ಅಂದ್ರೆ ಇತಿಹಾಸದ ಕಡೆಗೆ ತನ್ನ ಗತಿಯನ್ನ ಚಲಿಸ್ತಾ ಇದೆ ಎಷ್ಟೋ ಸಾಮ್ರಾಜ್ಯಗಳು ಅಂದ್ರೆ ಎಷ್ಟೋ ರಾಜ ಮಹಾರಾಜರುಗಳು ನಮ್ಮ ಭಾರತವನ್ನ ಆಳ್ವಿಕೆ ಮಾಡಿ ತಮ್ಮದೇ ಆದ ಸಂಸ್ಕೃತಿಯನ್ನ ನಮಗೆ ಉಳಿಸಿ ಬೆಳೆಸಿ ಕೊಟ್ಟು ಹೋಗಿದ್ದಾರೆ ಅಂತಹ ಒಂದು ಪ್ರದೇಶಗಳನ್ನೆಲ್ಲ ಈ ಒಂದು ಕಾಲದ ಹಕ್ಕಿ ದಾಟಿ ಮುಂದಕ್ಕೆ ತೇಲಿಸಿ ಮುಳುಗಿಸಿ ಅಂದ್ರೆ ಆ ಒಂದು ಪ್ರದೇಶಗಳನ್ನೆಲ್ಲ ದಾಟಿ ನಾವು ಮುಂದೆ ಮುಂದೆ ಚಲಿಸ್ತಾನೆ ಇದೀವಿ ಕಾಲ ಅನ್ನೋದು ನಿಲ್ತಕ್ಕಂಥದ್ದಲ್ಲ ಅದು ಎಲ್ಲವೂ ಸಹ ಚಲನೆಯ ಮೂಲಕ ತೋರಿಸ್ತಾ ಇದೆ ಈ ಹಕ್ಕಿಯ ಮೂಲಕ ಖಂಡ ಖಂಡಗಳ ಅಂದ್ರೆ ಇವು ಎಷ್ಟೋ ಏಳು ಖಂಡಗಳಿದೆಯಲ್ವಾ ಇಂತಹ ಏಳು ಖಂಡಗಳನ್ನ ಸಹ ದಾಟಿ ಈ ಒಂದು ಕಾಲವೆಂಬ ಚಕ್ರ ಉರುಳ್ತಾ ಇದೆ ಸಾರ್ವಭೌಮ ಏನ್ ಸಾರ್ವಭೌಮ ಅಂದ್ರೆ
ಅಂತಲ್ಲ, ಅವರ ಆಳ್ವಿಕೆಯನ್ನೆಲ್ಲ ನಾವು ಇತಿಹಾಸವಾಗಿ ಅಧ್ಯಯನ ಮಾಡ್ತಾ ಇದ್ದೀವಿ. ಅವರ ಆಳ್ವಿಕೆಯೆಲ್ಲ ನಮ್ಮ ಹಿಂದೆ ನಡೆದು ಹೋಗಿದೆ, ಮುಂದೆ ನಾವು ಚಲಿಸ್ತಾ ಇದ್ದೀವಿ ಅಂತಕ್ಕಂತ ಒಂದು ಈ ಒಂದು ಸಾರಾಂಶವನ್ನ ನಾಲ್ಕನೇ ಪದ್ಯದಲ್ಲಿ ಕವಿ ವ್ಯಕ್ತಪಡಿಸಿದ್ದಾರೆ. ಯುಗ ಯುಗಗಳ ಹಣೆ ಬರಹವ ಒರೆಸಿ, ಮನ್ವಂತರಗಳ ಭಾಗ್ಯವ ತೆರೆಸಿ, ರೆಕ್ಕೆಯ ಬೀಸುತ ಚೇತನಗೊಳಿಸಿ, ಹೊಸ ಗಾಲದ ಹಸು ಮಕ್ಕಳ ಹರಸಿ, ಹಕ್ಕಿ ಹಾರುತ್ತಿದೆ ನೋಡಿದಿರಾ. ಈ ಕಾಲವೆಂಬ ಹಕ್ಕಿ ಎಷ್ಟೋ ಯುಗ ಯುಗಗಳನ್ನ ದಾಟ್ತಾ ಇದೆ. ಇಲ್ಲಿ ಯುಗ ಯುಗ ಅಂತಕ್ಕಂಥದ್ದು ವಿರುಕ್ತಿ. ಏನ್ ಯುಗ ಯುಗ ಅಂತಕ್ಕಂಥದ್ದು ವಿರುಕ್ತಿ. ಪರಿಣಾಮಕ್ಕಾಗಿ ಅಥವಾ ವಿಶೇಷಾರ್ಥವನ್ನ ವ್ಯಕ್ತಪಡಿಸಲು ಎರಡೆರಡು ಬಾರಿ ಉಚ್ಚಾರಣೆ ಮಾಡೋದನ್ನ ವಿರುಕ್ತಿ ಅಂತೇಳಿ ಕರಿತೀವಿ. ಅಂದ್ರೆ ಎಷ್ಟೋ ಯುಗಗಳ ಹಣೆ ಬರಹ ಅಂದ್ರೆ ಅವ್ರ ಆಳ್ವಿಕೆ ಮಾಡಿರ್ತಕ್ಕಂಥ ರಾಜಕೀಯ ನಡೆದಿರ್ತಕ್ಕಂಥವದನ್ನೆಲ್ಲ ನಾವು ತಿಳಿದುಕೊಂಡು ಮುಂದಕ್ಕೆ ಸಾಕ್ತಾ ಇದ್ದೀವಿ. ಮನ್ವಂತರಗಳ ಭಾಗ್ಯವ ತೆರಸಿ. ಮನ್ವಂತರ ಅಂದ್ರೆ ಪರಿವರ್ತನೆಯ ಕಾಲ. ಏನ್ ಮನ್ವಂತರ ಅಂದ್ರೆ ಪರಿವರ್ತನೆಯ ಕಾಲ. ಇದು ಸಂಧಿ ಕೂಡ ಆಗುತ್ತೆ. ಮನು ಪ್ಲಸ್ ಅಂತರ ಮನ್ವಂತರ ಎಂಡ್ ಸಂಧಿ. ಈ ಒಂದು ಸಂಧಿ ಸಹ ಆಗುತ್ತೆ ಇದು. ಈ ಒಂದಂದ್ರೆ ಎಷ್ಟೋ ಕಾಲಗಳು ಉರುಳಿ ಮತ್ತೆ ಹೊಸದನ್ನ ಬಯಸ್ತಾ ಬಯಸ್ತಾ ನಾವೇನಾಗ್ತಾ ಇದೀವಿ, ಮುಂದಕ್ಕೆ ಸಾಕ್ತಾನೆ ಇದ್ದೀವಿ. ಹಳತನ್ನ ಮರೆತು ಈ ಒಂದು ಚೇತನಗೊಳಿಸಿ ಹಕ್ಕಿ ಸಹ, ಈ ಕಾಲವೆಂಬ ಹಕ್ಕಿ ಹೊಸತನ್ನ ನಮಗೆ ಬಯಸಿ ತಂದು ಕೊಡ್ತಾ ಕೊಡ್ತಾ ಹಳೆತನ್ನ ಮರೆತು ಒಳ್ಳೆಯದ ಹೊಸತನ್ನ ಬಯಸ್ತಾ ನಾವು ಮುಂದಕ್ಕೆ ಸಾಕ್ತಾನೆ ಇದ್ದೀವಿ ಅಂತಕ್ಕಂಥ ಪ್ರತೀಕವನ್ನ ವ್ಯಕ್ತಪಡಿಸ್ತಾ ಇದೆ. ಹೊಸ ಗಾಲದ ಹಸು ಮಕ್ಕಳ ಹರಸಿ ಹಕ್ಕಿ ಹಾರುತ್ತಿದೆ ನೋಡಿದಿರಾ. ಅಂದ್ರೆ ಹೊಸ ಕಾಲದಂದ್ರೆ ಈಗ ಹೇಳ್ತಿರ್ತಾರಲ್ವಾ, ಹಿಂದಿನ ಪ್ರಜೆಗಳೇ ಹಿಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತೇಳಿ. ಆ ರೀತಿ ಹಳೆಯದನ್ನೆಲ್ಲ ಮಾಸಿ ಹೊಸದನ್ನ ಹುಡುಕುತ್ತಾ ಹರಿಸ್ತಾ ಹರಿಸ್ತಾ ನಾವು ಮುಂದಕ್ಕೆ ಸಾಕ್ತಾನೆ ಇದ್ದೀವಿ ಅಂತ ಈ ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ ಅಂತಕ್ಕಂತ ಪ್ರಶ್ನೆಯನ್ನ ಕವಿಗಳಿಲ್ಲಿ ಹಾಕಿದ್ದಾರೆ. ಇಲ್ಲಿ ಹೊಸಗಾಲ ಅಂತಕ್ಕಂಥದ್ದು ಹೊಸ ಪ್ಲಸ್ ಕಾಲ, ಹೊಸಗಾಲ ಆದೇಶ ಸಂಧಿ. ಇಷ್ಟನ್ನ ಈ ತರಗತಿಯ ಮೇರೆಯ ಮೀರಿ ತಿಂಗಳಿ ನೂರಿನ ನೀರನ್ನು ಹೀರಿ, ಆಡಲು ಹಾಡಲು ತಾ ಹಾರಾಡಲು ಮಂಗಳ ಲೋಕದ ಅಂಗಳಕ್ಕೇರಿ ಹಕ್ಕಿ ಹಾರುತ್ತಿದೆ ನೋಡಿದಿರಾ. ಈ ಒಂದು ಕಲಿಯುಗದಲ್ಲಿ ಹಲವಾರು ಆವಿಷ್ಕಾರಗಳನ್ನ ಮನುಷ್ಯ ಆವಿಷ್ಕಾರಗಳನ್ನ ಮಾಡಿ ಮನುಷ್ಯ ಒಂದು ಪ್ರಗತಿಯತ್ತ ಕಾಲನ್ನ ಹಿಡ್ತಾ ಇದ್ದಾನೆ ಅಂತಕ್ಕಂತ ಈ ಒಂದು ಪದ್ಯ ಇದನ್ನ ತೋರಿಸ್ತಾ ಇದೆ. ಬೆಳ್ಳಿ ಅಂದ್ರೆ ಶುಕ್ರ ಗ್ರಹ. ಸೌರಮಂಡಲದಲ್ಲಿ ಇರ್ತಕ್ಕಂತ ಎಂಟು ಗ್ರಹಗಳಲ್ಲಿ ಶುಕ್ರ ಗ್ರಹವು ಒಂದು. ಅಂದ್ರೆ ಈ ಕಾಲವೆಂಬ ಹಕ್ಕಿ ಯಾವುದನ್ನ ದಾಟಿ ಹೋಗ್ತಾ ಇದೆ, ಈ ಶುಕ್ರ ಗ್ರಹದ ಮೇರೆ. ಮೇರೆ ಅಂದ್ರೆ ಎಲ್ಲೆಯನ್ನ ದಾಟಿ ಮುಂದಕ್ಕೆ ಚಲಿಸ್ತಾ ಇದೆ. ಅಂದ್ರೆ ನಾವು ಪ್ರಗತಿಯತ್ತ ಸಾಗ್ತಾ ಇದ್ದೀವಿ ಅಂತಕ್ಕಂತ ಒಂದು ಸಂಕೇತವನ್ನ ಈ ಕಾಲವೆಂಬ ಹಕ್ಕಿ ತೋರಿಸ್ತಾ ಇದೆ. ತಿಂಗಳಿ ನೂರಿನ, ತಿಂಗಳು ಅಂದ್ರೆ ಚಂದ್ರಲೋಕ. ಏನ್ ತಿಂಗಳು ಅಂದ್ರೆ ಚಂದ್ರಲೋಕ. ಈಗ ಮಾನವ ಏನ್ ಮಾಡ್ತಾ ಇದ್ದಾನೆ, ಚಂದ್ರಲೋಕಕ್ಕೆ ಹೋಗಿ ಅಲ್ಲಿ ಜೀವಿಗಳು ವಾಸ ಮಾಡಲು ಅನುಕೂಲವಾದ ವಾತಾವರಣ ಇದೆಯೇ ಇಲ್ಲವೇ ಅಂತಕ್ಕಂತ ಒಂದು ಪ್ರಶ್ನೆಯನ್ನ ಹುಟ್ಟು ಹಾಕಿ ಹಲವಾರು ಸಂಶೋಧನೆಗಳನ್ನ ಮಾಡ್ತಾ ಇದ್ದಾರೆ. ಅಂತಹ ಒಂದು ಸಹ ಈಗ ಕಾಲಚಕ್ರದಲ್ಲಿ ನಡೀತಾ ಇದೆ ಅಂತೇಳಿ ಈ ಒಂದು ಕಾಲವೆಂಬ ಹಕ್ಕಿ ನಮ್ಗೆ ತಿಳಿಸ್ತಾ ಇದೆ. ಮಂಗಳ ಲೋಕದ ಅಂಗಳಕ್ಕೇರಿ ಸಹ ಈ ಒಂದು ಸಂಶೋಧನೆಗಳನ್ನ ಅಷ್ಟೊಂದು ಮಾನವ ಮುಂದುವರೆದಿದ್ದಾನೆ ಅಂತಕ್ಕಂಥದ್ದನ್ನ ಈ ಒಂದು ಪದ್ಯ ನಮ್ಗೆ ತೋರಿಸ್ತಾ ಇದೆ. ಮುಟ್ಟಿದ ದಿಗ್ಮಂಡಲಗಳ ಅಂಚ ಆಚೆಗೆ ಚಾಚಿದೆ ತನ್ನಯ ಚುಂಚ, ಬ್ರಹ್ಮಾಂಡಗಳನ್ನು ಒಡೆಯಲು ಎಂದೋ ಬಲ್ಲರು ಯಾರ ಹಾಕಿದ ಹೊಂಚ ಹಕ್ಕಿ ಹಾರುತ್ತಿದೆ ನೋಡಿದಿರಾ. ಮುಟ್ಟಿದೆ ಈ ಕಾಲವೆಂಬ ಹಕ್ಕಿ ದಿಗ್ಮಂಡಲ. ದಿಗ್ಮಂಡಲ ಅಂದ್ರೆ ಏನು, ದಿಕ್ಕುಗಳು. ಎಂಟು ದಿಕ್ಕುಗಳಿವೆ ಅಂತ ಹೇಳ್ತಾರಲ್ವಾ, ಆ ದಿಕ್ಕುಗಳನ್ನ ಮುಟ್ಟಿ ಅಂಚ, ಅಂಚ ಅಂದ್ರೆ ಕೊನೆ, ಆ ಒಂದು ದಿಕ್ಕುಗಳ ಕೊನೆಯನ್ನ ಮುಟ್ಟಿ ಈ ಕಾಲವೆಂಬ ಹಕ್ಕಿ ಹೊಸತನ್ನ ಹುಡುಕ್ತಾ ಹುಡುಕ್ತಾ ಕಾಲಗಳು ಉರುಳ್ತಾನೆ ಇದೆ ಅಂತಕ್ಕಂಥದ್ದು. ಇಲ್ಲಿ ದಿಕ್ ಪ್ಲಸ್ ಮಂಡಲ, ದಿಕ್ ಪ್ಲಸ್ ಮಂಡಲ, ದಿಗ್ ಮಂಡಲ ಜಷ್ಟ್ವ ಸಂಧಿ.
ನೋಡಿ ಮುಟ್ಟಿದ ದಿಗ್ಮಂಡಲಗಳ ಅಂಚ ಆಚೆಗೆ ಚಾಚಿದೆ ತನ್ನಯ ಚುಂಚ ಆ ಚುಂಚ ಅಂದ್ರೆ ಕುಕ್ಕು ಈ ಹಕ್ಕಿ ವಿಸ್ತಾರವಾಗಿ ಈ ಕಾಲವೆಂಬ ಹಕ್ಕಿ ವಿಸ್ತಾರವನ್ನ ಮಾಡಿಕೊಂಡು ಮಾಡಿಕೊಂಡು ಕಾಲವನ್ನ ಹುರುಳುಕೊಂಡು ಹೊಸದನ್ನ ಆವಿಷ್ಕಾರಗಳತ್ತ ಮಾಡುತ್ತಾ ಹಳೆಯದನ್ನು ಮರೆತು ಹೊಸದನ್ನು ಹುಡುಕುತ್ತಾ ಹುಡುಕುತ್ತಾ ಹೊರಟಿ ವಿಶ್ವವನ್ನೇ ಹೊಸ ಜಗತ್ತನ್ನಾಗಿ ಮಾಡಲು ಹೊರಟಿರುವ ಈ ಹಕ್ಕಿಯನ್ನ ಕೊನೆಗೆ ಕವಿಗಳು ಹಕ್ಕಿ ಹಾರುತ್ತಿದೆ ನೋಡಿದಿರಾ ಎಂಬ ಈ ವಿಸ್ಮಯ ಜಗತ್ತಿನ ವರ್ಣನೆಯನ್ನು ನೀಡುತ್ತಾ ಪದ್ಯದ ಸಾರಾಂಶವನ್ನ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಎಂಬ ಪದ್ಯದಲ್ಲಿ ನಾವು ಇದುವರೆಗೂ ತಿಳಿದಿದ್ದೇವೆ. ಧನ್ಯವಾದಗಳು.